ಇನ್ನು ಮುಂದಿನ ಸುದ್ದಿ. ಆಗಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯಲಿರುವ 5 ಪಂದ್ಯಗಳ T20 ಸರಣಿಗೆ ಭಾರತ ತಂಡದಲ್ಲಿ ಸ್ಥಾನ ಪಡೆಯುವ ಅವಕಾಶವನ್ನು KKR ತಂಡದ ಫಿನಿಷರ್ ಖ್ಯಾತಿಯ ರಿಂಕು ಸಿಂಗ್ ಕಳ್ಕೊಂಡಿದ್ದಾರೆ. ಹಾಗಾಗಿ ರಿಂಕು ಸಿಂಗ್ ಪರ ಧ್ವನಿ ಎತ್ತಿರುವ ಫ್ಯಾನ್ಸ್ ಟೀಂ ಇಂಡಿಯಾದ T20 ತಂಡದಲ್ಲಿ ಸ್ಥಾನ ನೀಡುವಂತೆ ಒತ್ತಾಯಿಸಿದೆ. ಜಸ್ಟಿಸ್ ಫಾರ್ ರಿಂಕು ಸಿಂಗ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರುವಾಗಿದೆ. ಆಗಸ್ಟ್ 3 ರಿಂದ ಆಗಸ್ಟ್ 15 ರವರೆಗೆ 5 ಪಂದ್ಯಗಳ T20 ಸರಣಿ ನಡೆಯುತ್ತೆ. ವೆಸ್ಟ್ ಇಂಡೀಸ್ ಪ್ರವಾಸದ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಗೆ 15 ಸದಸ್ಯರಾದ ತಂಡವನ್ನು BCCI ಪ್ರಕಟಿಸಿದೆ. ಈ ಟೂರ್ನಿಯಲ್ಲಿ ಮಿಂಚಿದ ಅಂದರೆ IPL ಮಿಂಚಿದ ಯುವ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಹಾಗೂ ತಿಲಕ್ ವರ್ಮಾ ಚೊಚ್ಚಲ ಅವಕಾಶ ಪಡ್ಕೊಂಡಿದ್ದಾರೆ. ಆದರೆ KKR ಫಿನಿಷರ್ ಎಂದೇ ಗುರುತಿಸಿಕೊಂಡಿದ್ದ ರಿಂಕು ಸಿಂಗ್ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಸ್ನಾಯು ಸೆಳೆತದ ಸಮಸ್ಯೆಯಿಂದ ಬಳಲುತ್ತಿದ್ದ ಉಮೇಶ್ ಯಾದವ್ ಅವರನ್ನ T20 ತಂಡದಿಂದ ಕೈಬಿಡಲಾಗಿದ್ದರೂ ರಿಂಕು ಸಿಂಗ್ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಉಮೇಶ್ ಯಾದವ್ಗೂ ಬೌಲರ್ಗೂ ರಿಂಕು ಸಿಂಗು ಏನು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಟ್ ಯಶಸ್ವಿ ಜೈಸ್ವಾಲ್ಗೆ ಮತ್ತು ತಿಲಕ್ ವರ್ಮಾಗೆ ಕೊಟ್ಟಿರೋದು ಮೆಚ್ಚುಗೆ, ಖಂಡಿತ ಗುಡ್ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಆದರೆ ರಿಂಕು ಸಿಂಗ್ ಕೆರಿಬಿಯನರ ನಾಡಲ್ಲಿ ಕೆರಿಬಿಯನರಿಗೆ ಸರಿಸಮಾನವಾಗಿ ಫಿನಿಷಿಂಗ್ ಮಾಡುವಂಥ ಕೆಪಾಸಿಟಿ ಹೊಂದಿರುವಂಥ ಆಟಗಾರ. ಯಾಕೆಂದರೆ ಅಸಾಧ್ಯ ಅಂದುಕೊಂಡಿದ್ದಂಥ ಸ್ಕೋರನ್ನು ಕೊನೆಯ ಓವರ್ನಲ್ಲಿ ಲಕ್ನೋ ವಿರುದ್ಧ ಸಾಧಿಸಿ ತೋರಿಸಿದ್ದು ರಿಂಕು ಸಿಂಗ್. 5 ಸತತ ಸಿಕ್ಸರ್ಗಳನ್ನ ಸಿಡಿಸೋ ಮೂಲಕ ಅದೊಂದೇ ಮ್ಯಾಚ್ ಅಲ್ಲ, ಈ ಬಾರಿ IPL ಸಾಕಷ್ಟು ಪಂದ್ಯಗಳಲ್ಲಿ KKR ತಂಡವನ್ನು ಗೆಲುವಿನ ದಡ ಸೇರಿಸಿದ್ದು ರಿಂಕು ಸಿಂಗ್. ಆಮೇಲೆ ರಿಂಕು ಸಿಂಗ್ ಮುಗ್ಧ ಸ್ವಭಾವ, ನಾವೇನು ಬೌಲಿಂಗ್ನಲ್ಲಿ ನಟರಾಜನ್ನ ಹೇಗೆ ನೋಡ್ತೀವಿ ಹಾಗೆ ಬ್ಯಾಟಿಂಗ್ನಲ್ಲಿ ರಿಂಕು ಸಿಂಗ್ ಒಂಥರ ಬಡ ಕುಟುಂಬದ ಮುಗ್ಧ ಸ್ವಭಾವದ ಹುಡುಗ. ಹೋಗಬೇಕು, ಹೊಡಿಬೇಕು, ಲಗಾನ್ ಪ್ಲೇಯರ್ ಇದ್ದಂಗೆ. ಅವಕಾಶ ಕೊಡ್ಬೋದಿತ್ತು, ಕೊಡಲೇಬೇಕಿತ್ತು. ಯಶಸ್ವಿ ಜೈಸ್ವಾಲ್ ಬಗ್ಗೆ ಯಾವುದೇ ಇಲ್ಲ. ತಿಲಕ್ ವರ್ಮಾಗೆ ಅವಕಾಶ ಕೊಟ್ಟಿರುವಂಥ ಸೆಲೆಕ್ಟರ್ಗಳು ತಿಲಕ್ ವರ್ಮಾನ ಬೇಕಾದ್ರೆ ನೆಕ್ಸ್ಟ್ ಟೂರ್ನಿಮೆಂಟಿಗೆ ಬ್ಯಾಕಪ್ ಮಾಡ್ಬೋದಿತ್ತು. ರಿಂಕು ಸಿಂಗ್ ಸದ್ಯ ಸೌಂಡ್ ಮಾಡ್ತಿರೋಂಥ ಆಟಗಾರ, ಅವಕಾಶ ಕೊಡಬೇಕಿತ್ತು. ಬಟ್ ಗೊತ್ತಿಲ್ಲ, ವೆಸ್ಟ್ ಇಂಡೀಸ್ ಪ್ರವಾಸ ನಮಗೆ ಮುಖ್ಯನೂ ಅಲ್ಲ. ವರ್ಲ್ಡ್ ಕಪ್ ಸೋತ್ಕೊಂಡ್ಬಂದು ವೆಸ್ಟ್ ಇಂಡೀಸಲ್ಲಿ ಗೆದ್ಬಿಟ್ಟು ನಮಗೇನಾಗಬೇಕು? ನಮಗೀಗಿರೋದು ಇದೇ ಅಕ್ಟೋಬರ್ ತಿಂಗಳಲ್ಲಿ ಭಾರತದಲ್ಲೇ ಆರಂಭವಾಗಲಿರುವಂಥ ಏಕದಿನ ವಿಶ್ವಕಪ್. ವೀಕ್ಷಕರೇ, ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ವಿಶ್ವಕಪ್ಗೆ ಹೇಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ.